ಚಂದ್ರನು ಪ್ರತಿ ತಿಂಗಳು ಭೂಮಿಯ ಹಿಂದೆ ಹಾದು ಹೋಗುತ್ತಾನೆ. ಈ ಸಮಯದಲ್ಲಿ ಭೂಮಿಯ ಕತ್ತಲಿನಲ್ಲಿ ಸೂರ್ಯನ ಬೆಳಕಿನಿಂದ ಸಂಪೂರ್ಣವಾಗಿ ಪ್ರಕಾಶಿಸಲ್ಪಟ್ಟ ಚಂದ್ರನನ್ನು ನಾವು ನೋಡಬಹುದು. ಇದನ್ನೇ ನಾವು ಹುಣ್ಣಿಮೆ ಎನ್ನುತ್ತೇವೆ. ಇಂತಹ ಹುಣ್ಣಿಮೆ ಪ್ರತಿ ತಿಂಗಳು ಸಂಭವಿಸಿದರೂ ಸಹ ಪ್ರತಿ ಹುಣ್ಣಿಮೆಯೆಂದು ಗ್ರಹಣವಾಗುವುದಿಲ್ಲ. ಆಕಾಶದಲ್ಲಿ ಸೂರ್ಯನ ಚಲನೆಯನ್ನ ವೃತ್ತಾಕಾರದಲ್ಲಿ ಊಹಿಸಿದರೆ ಚಂದ್ರನ ಚಲನೆಯನ್ನ ಇದೇ ರೀತಿ ಕಲ್ಪಿಸಿಕೊಳ್ಳಬಹುದು. ಈ ವೃತ್ತಗಳು ಭೂಮಿಯನ್ನ ಕೇಂದ್ರವನ್ನಾಗಿರಿಸಿಕೊಂಡು ಸಮತಲಗಳನ್ನ ಸೃಷ್ಟಿಸಿವೆ. ಸೂರ್ಯನ ಸಮತಲಕ್ಕೆ ಹೋಲಿಸಿದರೆ ಚಂದ್ರನ ಸಮತಲವು 5 ಡಿಗ್ರಿ ಕೋನದಲ್ಲಿ ಓರೆಯಾಗಿದೆ. ಇಂತಹ ಸಮತಲಗಳು ಆಕಾಶದಲ್ಲಿ 2 ಬಿಂದುಗಳಲ್ಲಿ ಸಂಧಿಸುತ್ತವೆ. ಪ್ರಾಚೀನ ಭಾರತೀಯ ಖಗೋಳ ಶಾಸ್ತ್ರದಲ್ಲಿ ಈ ಬಿಂದುಗಳನ್ನ ರಾಹು ಮತ್ತು ಕೇತು ಎನ್ನುತ್ತೇವೆ. ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಿಂದ ಆವೃತಗೊಳ್ಳದೆ ಕೆಲವು ಭಾಗ ಸೂರ್ಯನ ಬೆಳಕಿನಿಂದ ಪ್ರಕಾಶಿಸಲ್ಪಡುತ್ತದೆ. ಇಂಥ ಗ್ರಹಣವನ್ನು ಪಾರ್ಶ್ವಚಂದ್ರ ಗ್ರಹಣ ಎನ್ನುತ್ತೇವೆ. ನವೆಂಬರ್ 19 ರಾಹುವಿನ ಸಮೀಪವಿರುವ ಚಂದ್ರನು ಬೆಳಿಗ್ಗೆ 11:32 ಭೂಮಿಯ ನೆರಳನ್ನು ಪ್ರವೇಶಿಸಿ ಅಪರಾಹ್ನ 2:42 ಗರಿಷ್ಠ ಗ್ರಹಣವನ್ನು ತಲುಪುತ್ತಾನೆ. ಈ ಸಮಯದಲ್ಲಿ ಭೂಮಿಯಿಂದ ಚದುರಿದ ಬೆಳಕಿನಿಂದ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಹಾಗೂ ಚಂದ್ರನ 99% ಭಾಗ ಭೂಮಿಯ ನೆರಳಿನಿಂದ ಆವೃತವಾಗಿರುತ್ತದೆ. ಅಂತಿಮವಾಗಿ ಚಂದ್ರ 5:33 ನೆರಳಿನಿಂದ ಮುಕ್ತನಾಗುತ್ತಾನೆ. ಈ ಗ್ರಹಣವು ಚಂದ್ರ ಭೂಮಿಯಿಂದ ಅತಿ ದೂರದಲ್ಲಿರುವ ಅಪಭೂ ಬಿಂದುವಿನಲ್ಲಿದ್ದಾಗ ಸಂಭವಿಸುವುದರಿಂದ ದಿನದ ಚಂದ್ರನು ಸ್ವಲ್ಪ ಸಣ್ಣದಾಗಿ ಗೋಚರಿಸುತ್ತಾನೆ. ಭೂಮಿ ಹಾಗೂ ಚಂದ್ರನ ಅವಾಂತರದಿಂದ ಸುಮಾರು 6:22 ಕಾಲ ನಾಳಿನ ಗ್ರಹಣ ಗೋಚರಿಸುತ್ತದೆ. 100 ವರ್ಷಗಳಿಗೊಮ್ಮೆ ಗೋಚರಿಸುವ ಇಂತಹ ಸುದೀರ್ಘ ಗ್ರಹಣವನ್ನ ಇನ್ನೊಮ್ಮೆ ನೋಡಬೇಕಿದ್ದರೆ 2669 ವರ್ಷಗಳವರೆಗೆ ಕಾಯಬೇಕಾಗುತ್ತದೆ. ಸಂಪತ್ ಶೈವ ನ್ಯೂಸ್ ಡೆಸ್ಕ್ ಕರ್ನಾಟಕ ಟಿವಿ.